ಆರಂಭಿಕ ದಿನದಲ್ಲಿ ಸೈಲೆಂಟ್ ಆಗಿದ್ದಂತಹ ಲಾಯರ್ ಜಗದೀಶ್ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಸೌಂಡ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಆದರೆ ಮನೆ ಹೊರಗಡೆ ಅದಕ್ಕಿಂತ ಒಂದು ದೊಡ್ಡದಾದಂಥ ಒಂದು ಸೌಂಡ್ ಆಗ್ತಾ ಇದೆ. ಲಾಯರ್ ಜಗದೀಶ್ ಲಾಯರ್ ಅಲ್ವೇ ಅಲ್ಲ ಅನ್ನುವಂಥದ್ದು. ನಿನ್ನ ಮಾತು ಕೇಳ್ತಾ ಇದ್ರೆ ಏನ್ ಹೇಳ್ತೀರಾ ಸರ್, ಲಾಯರ್ ಜಗದೀಶ್ ಅವರು ಲಾಯರೇ ಅಲ್ಲ ಅಂತ ತಾವು ಕೂಡ ಫೇಸ್ಬುಕ್ ಪೋಸ್ಟ್ ಅನ್ನು ಕೂಡ ಹಾಕಿದ್ದೀರಾ, ಏನು ಒಂದ್ ಕಡೆ ಪಿ ಯು ಸಿ ಅವರ ಮಾರ್ಕ್ಸ್ ಕಾರ್ಡ್ ನಕಲಿ ಅನ್ನುವಂಥ ವಿಚಾರ ಏನ್ ಹೇಳ್ತೀರಾ? ಒಬ್ಬೊಬ್ಬನು ಬಿಡಕ್ಕಿಲ್ಲ ನೋಡ್ಕೊಳ್ಳಿ, ಬರ್ರಿ ಒಳಗೆ ಹೋಗಿ ಬರ್ತೀನಿ ಐತೆ ನಿಮಗೆ. ಖರ ಈಗ ಅವರು ಲಾನೇ ಪ್ರಾಕ್ಟೀಸ್ ಮಾಡಿಲ್ಲ ಅನ್ನುವಂಥದ್ದು, ಲಾ ಪ್ರಾಕ್ಟೀಸ್ ಮಾಡಿದೆ ಅವ್ರು ಲಾಯರ್ ಅನ್ನುವಂಥದ್ದು ಹೇಗಾಯ್ತು? ಎಂ ಬಿ ಬಿ ಎಸ್ ಮಾಡಿದ್ದೀರಾ? ಆದ್ರೆ ನೀವು ಎಸ್ ಎಲ್ ಸಿನೇ ಓದಿಲ್ಲ ರೀ, ಎಂ ಬಿ ಬಿ ಎಸ್ ಮಾಡಿದ್ದೀರಾ? ಇವೆಲ್ಲ ಮಾಮೂಲು ಕಂಟ್ರೋಲ್ ಕಂಟ್ರೋಲ್. ಹೌಸ್ ಸರ್ಜನ್ ಆಗಿ ನೀವು ಎಂ ಬಿ ಬಿ ಎಸ್ ಡಾಕ್ಟರ್ ನಿಮ್ಗೆ ಕೊಟ್ಬಿಟ್ಟಿದ್ದಾರೆ. ಆದರೆ ಎಂ ಬಿ ಬಿ ಎಸ್ ಡಾಕ್ಟರ್ ಅನ್ನ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ನಿಂದು ಎಸ್ ಎಲ್ ಸಿ ಕೊಡು ಪಿ ಯು ಸಿ ಕೊಡು ಅಂತ ಕೇಳಿದಾಗ ಒಂದು ಸರ್ಟಿಫಿಕೇಟ್ ಅಲ್ಲಿ ರದ್ದಾದಾಗ ಏ ನಿಂಗೆ ಎಂ ಬಿ ಬಿ ಎಸ್ ಡಾಕ್ಟರ್ ಕೊಡೋದಿಲ್ಲ ಯಾ ನಿನಗೆ ಬೇಕಾ ಬೇಕೇನ್ರಿ ಕೊಡಲ್ಲ. ನೀವು ಓದ್ಕೊಂಡಿದ್ದೆ ನಿಜ, ಆದರೆ ನಿಂಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಅರ್ಹತೆ ಇಲ್ಲ ಅನ್ನೋ ಉದಾಹರಣೆನ ನನ್ನ ಜನತೆಗೆ ಹೇಳಬೇಕು. ಮಂಚ ತರಾನೇ ಆದ್ರೆ ಮಂಚ ಅಲ್ಲ ಅಲ್ವಾ? ಇದೇ ಉದಾಹರಣೆ. ನಾನು ಯಾರು ಅಂತ ನಾನು ಹೇಳ್ಕೊಳ್ಳೋದು ಚೆನ್ನಾಗಿರಲ್ಲ. ಇಡೀ ಜಗತ್ತಿಗೆ ಗೊತ್ತು ರೀ ಅವರು ಲಾ ಪ್ರಾಕ್ಟೀಸ್ ಮಾಡಲ್ಲ ಅಂತ, ಅವರು ಕೋರ್ಟ್ಗೆ ಹೋಗಲ್ಲ ಅಂತ ಇಡೀ ಜಗತ್ತಿಗೆ ಗೊತ್ತು. ಅವರು ಫೇಸ್ಬುಕ್ ಲಾಯರ್ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ನಾನು ಸುಮ್ ಕೂರೋ ಮಗ ಅಲ್ಲ, ನಾನು ಸುಮ್ ಕೂರೋ ಮಗ ಅಲ್ಲ. ಬಿಗ್ ಬಾಸಿನ ಸ್ಪರ್ಧಿಯಾಗಿ ಕಲಾವಿದನಾಗಿ ನೀವು ಅವರನ್ನ ಗುರುತಿಸಿ, ಆಕ್ಟರ್ ಆಗಿ ಗುರುತಿಸಿ, ಒಬ್ಬ ಕ್ಯಾರೆಕ್ಟರ್ ಆಗಿ ಗುರುತಿಸಿ ಅವರನ್ನ ನೀವು ಪ್ರಶಂಸೆ ಪಟ್ಟು ನೀವು ಬೆನ್ನು ತಟ್ಟಬಹುದು. ಲಾಯರ್ ಅಂತ ಬೆನ್ನು ತಟ್ಟಬೇಡಿ. ಲಾಯರ್ ಆಗಿ ಈಗ ಗುರುತಿಸ್ಕೋಬೇಡಿ ಅಂದ್ರೆ ಲಾಯರ್ ಆಗಿ ಗುರುತಿಸ್ಕೊಂಡವ್ರು ಅವರು ಈಗ ಅಂದ್ರೆ ಹೆಸರಿನ ಮುಂದೆ ಲಾಯರ್ ಅಂತಾನೆ ಇದ್ದಂತವ್ರು. ಸೊ ಈಗ ಲಾಯರ್ ಅಲ್ಲ ಅನ್ನುವಂತ ವಿಚಾರ ಹೊರ ಬರ್ತಾ ಇರುವಂತದ್ದು. ಅಯ್ಯ ಅದ್ ಬಿಡಿ ಸರ್, ಅಲ್ಲಿ ಇನ್ನೊಬ್ರು ನಾನೇ ಎಸ್ ಪಿ ಅಂತ ಹೇಳ್ಕೊಂಡು ಊರು ಓಡಾಡ್ತಾ ಅವ್ರಂತ. ಊದ ಟೀಸ್ ಅಧ್ಯಕ್ಷ ಎಸ್ ಪಿ ಬಾಲಸುಬ್ರಹ್ಮಣ್ಯ ಸಬ್ಜೆಕ್ಟ್ ಮ್ಯಾಟರ್ ಆಗಿರ್ತಾರೆ. ಮುಂದಿನ ದಿನಗಳಲ್ಲಿ ಚೈತ್ರ ಕುಂದಾಪುರದ ಒಂದು ಕತೆ ಬರ್ಬೋದು. ಇವತ್ತು ವಕೀಲ್ ಸಾಬು ನಮಗೆಲ್ಲ ಗೊತ್ತಾಗೋಯ್ತು. ಯಮುನಾ ಶ್ರೀನಿಧಿ ಅವರು ಬೇಕಂತಾನೆ ದರ್ಶನ್ ಅವ್ರನ್ನ ಸಪೋರ್ಟ್ ಮಾಡಿದ್ರು ಅನ್ನೋ ನನಗೆ ಸಂಶಯ ಕಾಡ್ತಾ ಇದೆ. ಯಾಕಂದ್ರೆ ಅವ್ರಿಗೆ ಒಂದು ತಿಂಗಳಿಂದ ಹೋಗ್ತಾರೆ ಅಂತ ಗೊತ್ತಿದ್ದು. ಅದನ್ನು ಬೇಕಂತ ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂಥ ಸ್ತ್ರೀ ವಿರೋಧಿಯನ್ನ ಒಬ್ಬ ಸ್ತ್ರೀಯಾಗಿ ಅವರು ಸಮರ್ಥನೆ ಮಾಡ್ಕೊಂಡಿದ್ದು ಒಂದು ಸ್ಟ್ರಾಟಜಿ ಅಂತ ನಾನು ಭಾವಿಸಿದ್ದೇನೆ. ಈಗ ಗೊತ್ತಾಯ್ತು. ಆ ಗೋಲ್ಡ್ ಸುರೇಶ್ ಏನೋ ಒಂದು ಬರ್ಬೋದು. ಹೇಗೆ ಹಳ್ಳಿಯಿಂದ ಬಂದು ಈ ತರ ಒಬ್ಬ ವ್ಯಕ್ತಿ ಇಷ್ಟು ಗೋಲ್ಡ್ ಓದಿಲ್ಲ ಅಂತಾರೆ, ಇಂಟೀರಿಯರ್ ಡೆಕೋರೇಟರ್ ಹೇಗಾದ ಅಂತ ಪ್ರಶ್ನೆಗಳು ಬರ್ಬೋದು. ಸೊ ಅವೆಲ್ಲ ಆಚೆ ಒಂದೊಂದೇ ಬರುತ್ತೆ. ದಟ್ ಇಸ್ ಅ ಹೋಲ್ ಥಿಂಗ್. ಅರ್ಥ ಆಯ್ತು ಅನ್ಸುತ್ತೆ.